ಇನ್ನು ಎಚ್ ಕೆ ಪಾಟೀಲ್ ವಿರುದ್ಧ ವೀರಶೈವ ಮಹಾಸಭಾ ಪತ್ರವೊಂದನ್ನು ಬರೆದಿದೆ. ಆ ಪತ್ರದ ಸಾರಾಂಶ ಏನು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ. ಇವರು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರಿಗೆ. ಎಚ್ ಕೆ ಪಾಟೀಲ್ರನ್ನ ಲಿಂಗಾಯತ ಸಮುದಾಯದ ಶಾಸಕರ ಪಟ್ಟಿಗೆ ಸೇರಿಸಿದ್ದು ನಮಗೆ ಅಚ್ಚರಿ ಮೂಡಿಸಿದೆ. ಎಚ್ ಕೆ ಪಾಟೀಲ್ ಎಲ್ಲೂ ಕೂಡ ತಮ್ಮ ಜಾತಿಯನ್ನು ಬಹಿರಂಗವಾಗಿ ಹೇಳಿಕೊಂಡಿಲ್ಲ. ಅವರು ನಮ್ಮ ಸಮುದಾಯಕ್ಕೆ ಸೇರಿದವರೇ ಆದರೆ ನಾವು ಹೆಮ್ಮೆ ಪಡ್ತೀವಿ, ಆದರೆ ಅವರು ಯಾವ ಸಮುದಾಯಕ್ಕೆ ಸೇರಿದವರು ಅನ್ನೋದನ್ನು ಹೇಳ್ಕೊಳ್ಳಿ. ಲಿಂಗಾಯತ ಸಮುದಾಯಕ್ಕೆ ಎಚ್ ಕೆ ಪಾಟೀಲ್ ಸೇರಿಲ್ಲ ಅಂತಾದರೆ ಅವರ ಸಮುದಾಯಕ್ಕೆ ತಕ್ಕ ಸ್ಥಾನವನ್ನು ನೀಡಿ. ವೀರಶೈವರ ಯುವ ವಿಭಾಗದಿಂದ ಪರಮೇಶ್ವರಿಗೆ ಪತ್ರ ಬಂದಿದೆ. ಪರೋಕ್ಷವಾಗಿ ಲಿಂಗಾಯತ ಕೋಟಾದಡಿ ಡಿ ಸಿ ಎಂ ಆಗಲು ಹೊರಟಿದ್ದ ಎಚ್ ಕೆ ಪಾಟೀಲ್ಗೆ ವಿರೋಧ ವ್ಯಕ್ತವಾಗಿದೆ. ಅದರ ಬದಲು ಶಾಮನೂರು ಶಿವಶಂಕರಪ್ಪ ಅವರಿಗೆ ಡಿ ಸಿ ಎಂ ಸ್ಥಾನ ನೀಡೋದಕ್ಕೆ ಮಹಾಸಭಾ ಒತ್ತಾಯಿಸಿದೆ.